ಈ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದಲ್ಲ ಒಂದು ಕೆಟ್ಟ ಘಟನೆಗಳು ಒಬ್ಬರಲ್ಲ ಇನ್ನೊಬ್ಬರು ಆಸ್ಪತ್ರೆಗೆ ಸೇರುವುದು ಮತ್ತು ಸರಣಿ ಸಾವುಗಳು ಸಂಭವಿಸುತ್ತಲೇ ಇದೆ ಇದೀಗ ಇಲ್ಲೊಬ್ಬರು ಕನ್ನಡದ ಟಾಪ್ ಸ್ಟಾರ್ ನಟಿ ಆಸ್ಪತ್ರೆ ಸೇರಿದ್ದು ಕಳೆದ ಒಂದು ತಿಂಗಳಿಂದ ಆಸ್ಪತ್ರೆಯಲ್ಲೇ ಇದ್ದಾರೆ ಹೌದು ಒಂದು ತಿಂಗಳಿನಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೂ ಕೂಡ ಇನ್ನೂ ಹುಷಾರಾಗಿಲ್ಲ ಇವರ ಸ್ಥಿತಿ ಈಗ ಹೇಗಿದೆ ಯಾರಿದು ನಟಿ ಗೊತ್ತಾದರೆ ನಿಜಕ್ಕೂ ನಿಮಗೆ ತುಂಬ ಬೇಸರವಾಗುತ್ತೆ ಹಾಗಾದರೆ ಯಾರಿದು ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಈ ನಟಿ ಆದಷ್ಟು ಬೇಗ ಗುಣಮುಖವಾಗಲಿ ಅಂತ ನೀವು ಕೂಡ ಬಯಸೋದಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನೀವೇನು ನಮ್ಮ ಮಯೂರ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಹೌದು ಸುಮಲತಾ ಅಂಬರೀಷ್ ರಾಕ್ಲೈನ್ ವೆಂಕಟೇಶ್ ಧ್ರುವ ಸರ್ಜಾ ಪ್ರೇರಣಾ ಸರ್ಜಾ ಐಶ್ವರ್ಯಾ ಸರ್ಜಾ ಅಮಿತಾಬ್ ಬಚ್ಚನ್ ಅಭಿಷೇಕ್ ಬಚ್ಚನ್ ಐಶ್ವರ್ಯ ರಾಯ್ ಬಚ್ಚನ್ ಮೊನ್ನೆ ಗಾಯಕ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಸೇರಿದಂತೆ ಈ ಬಾರಿ ಆಸ್ಪತ್ರೆ ಸೇರಿದವರು ಒಬ್ಬರಲ್ಲ ಇಬ್ಬರಲ್ಲ ಆದರೆ ಇದೀಗ ಅವರೆಲ್ಲರೂ ಆಸ್ಪತ್ರೆಯಿಂದ ಹೊರಬಂದಿದ್ದಾರೆ ಕಳೆದ ಒಂದು ತಿಂಗಳಿಂದ ಆಸ್ಪತ್ರೆಯಲ್ಲಿ ಪಡಬಾರದ ಪಾಡು ಪಡುತ್ತಿರುವವರು ನಮ್ಮ ಕನ್ನಡದ ಹಿರಿಯ ಟಾಪ್ ನಟಿಯಾದ ಜಯಂತಿಯವರು ಹೌದು ಆಸ್ತ್ಮಾ ಸಮಸ್ಯೆಯಿಂದ ಬೆಂಗಳೂರಿನ ವಿಕ್ರಮ್ ಆಸ್ಪತ್ರೆಗೆ ಕಳೆದ ಮೂವತ್ತೊಂದು ದಿನಗಳ ಹಿಂದೆಯೇ ಸೇರಿದ್ದರು ಡಾಕ್ಟರ್ ಕೂಡ ಇವರಿಗೆ ಏನೂ ಆಗಿಲ್ಲ ಎರಡು ದಿನಗಳಲ್ಲೇ ಡಿಸ್ಚಾರ್ಜ್ ಮಾಡುತ್ತೇವೆಂದು ಹೇಳಿದ್ದರು ಕಳೆದ ಮೂವತ್ತೊಂದು ದಿನಗಳಿಂದ ಇವರು ಡಿಸ್ಚಾರ್ಜ್ ಆಗಿಲ್ಲ ಇನ್ನು ಟ್ರೀಟ್ಮೆಂಟ್ ನಡೆಯುತ್ತಲೇ ಇದೆ ಇನ್ನು ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಸತತವಾಗಿ ಇಪ್ಪತ್ತು ದಿನಗಳ ಕಾಲ ಇವರು ಐಸಿಯುನಲ್ಲಿದ್ದರು ಇದೀಗ ಐಸಿಯುನಿಂದ ಇವರನ್ನು ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದ್ದರೂ ಕೂಡ ಇವರ ಸ್ಥಿತಿ ಹಾಗೇ ಇದೆ ಇನ್ನು ಮಿನಿಮಮ್ ಅಂದರೂ ಒಂದು ವಾರದ ಕಾಲ ಇವರಿಗೆ ಚಿಕಿತ್ಸೆ ನೀಡಿದ ನಂತರವಷ್ಟೇ ಜಯಂತಿಯವರಿಗೆ ಚಿಕಿತ್ಸೆ ಮುಂದುವರೆಸಬೇಕಾ ಅಥವಾ ಮನೆಗೆ ಕಳುಹಿಸಬೇಕಾ ಎಂಬುದರ ಬಗ್ಗೆ ನಿರ್ಧಾರ ಮಾಡುತ್ತಾರಂತೆ ಒಂದು ತಿಂಗಳಿಂದ ಸತತವಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವುದು ಅದರಲ್ಲೂ ಇಪ್ಪತ್ತು ದಿನ ಐಸಿಯುನಲ್ಲಿ ಇರುವುದು ಎಂದರೆ ಇಂತಹ ಕಷ್ಟ ನಿಜಕ್ಕೂ ಯಾರಿಗೂ ಬರಬಾರದು ಅದರಲ್ಲೂ ಪರವಾಗಿಲ್ಲ ಇನ್ನೂ ಒಂದು ತಿಂಗಳು ಆಸ್ಪತ್ರೆಯಲ್ಲಿದ್ದರೂ ಕೂಡ ಯಾರೂ ತಲೆಕೆಡಿಸಿಕೊಳ್ಳಬೇಕಿಲ್ಲ ಆದರೆ ಇವರು ಮೊದಲಿನಂತಾಗಬೇಕು ಅಷ್ಟೇ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ಇನ್ನಷ್ಟು ಡೈಲಿ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ